वापस आ गया ಯಾದಗಿರಿ ಜಿಲ್ಲೆಯ ಹೊಡೆಕಲ್ ಗ್ರಾಮದಲ್ಲಿ ನಿನ್ನೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಮದುವೆ ಮತ್ತು ಜಗಳ ಆಗಿ ಸಂಜೆ 5 ಗಂಟೆ ಸುಮಾರು ಒಂದು 10 ಕಾರುಗಳು ಜಖಂಗೊಂಡಿದೆ. ಕಲ್ಲು ತೂರಾಟ ನಡೆದು ಜಖಂಗೊಂಡಿದೆ ಮತ್ತು ಇಬ್ಬರಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಗಿಯಾದ ಕ್ರಮ ಕೈಗೊಂಡು ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ದಾರೆ ಮತ್ತು ಈ ಹಿನ್ನೆಲೆಯಲ್ಲಿ 4 FIR ಕೂಡ ದಾಖಲು ಮಾಡಲಾಗಿತ್ತು. ಈವರೆಗೆ 19 ಜನರಿಗೆ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮತ್ತು ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಮಾಡಿದ ಬಗ್ಗೆಯೂ ಕೂಡ ಒಂದು ಪ್ರಕರಣ ದಾಖಲಾಗ್ತಾ ಇದೆ. ನಂತರ ಈ ಎಲ್ಲ ಆರೋಪಿಗಳು ಮತ್ತು ಬೇರೆ ಕಾರ್ಯಕರ್ತರು ಇನ್ನು ಮುಂದೆ ಈ ರೀತಿಯಾದ ಕಾನೂನು ಬಾಹಿರ ಕ್ರಮದಲ್ಲಿ ಭಾಗಿಯಾಗದಂತೆ ಅವರ ಮೇಲೆ CRPC 107 ಪ್ರಕಾರ ಕೂಡ ಕ್ರಮ ಕೈಗೊಂಡು ಅವರಿಂದ ಬಾಂಡ್ ಮುಚ್ಚಳಿಕೆ ಪತ್ರ ಬರೆಸಿಕೊಳ್ಳಲಾಗ್ತಾ ಇದೆ ಮತ್ತು ಸ್ಥಳದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲಿಕ್ಕೆ 3 DSP 6 CPI ಮತ್ತು 10 PSI ಹಾಗೂ 200 ಕಾನ್ಸ್ಟೇಬಲ್ಸ್ ಅವರು ಮತ್ತು 2 ಕಂಪನಿ ಪ್ಯಾರಾಮಿಲಿಟರಿ ಫೋರ್ಸ್ ಮತ್ತು 2 KSRP ಪಡೆಗಳನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕಾಗಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದು 144 ಸೆಕ್ಷನ್ ಅಡಿಯಲ್ಲಿ ನಿನ್ನೆ ರಾತ್ರಿ 8 ಗಂಟೆಯಿಂದ ನಾಳೆ 8ನೇ ತಾರೀಕು ರಾತ್ರಿ 8 ಗಂಟೆವರೆಗೂ ಒಟ್ಟಾರೆ 48 ಗಂಟೆಗಳ ಕಾಲ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಎಲ್ಲ ಸಾರ್ವಜನಿಕರು ಪೊಲೀಸ್ ಮತ್ತು ಅಧಿಕಾರಿ ಸಿಬ್ಬಂದಿಯವರೊಂದಿಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಹಕಾರ ನೀಡಲಿಕ್ಕಾಗಿ ಕೋರಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.